ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ಈರುಳ್ಳಿ ಪಕೋಡಾ ಕೆಲವೊಂದು ಟಿಪ್ಸ್ನೊಂದಿಗೆ ಈ ರೀತಿ ಈರುಳ್ಳಿ ಪಕೋಡಾ ಮಾಡಿದ್ರೆ ಸೇಮ್ ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿರುವಂತಹ ಈರುಳ್ಳಿ ಪಕೋಡಾ ಥರನೇ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಆಲ್ರೆಡಿ ಆರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದ ಉದ್ದವಾಗಿ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿನ ಈಗ ಈ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಗೆ ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಉಪ್ಪು ಇದ್ದೀನಿ ನಂತರ ಒಂದು ಸ್ಪೂನಿನಷ್ಟು ಜೀರಿಗೆ ಇದ್ದೀನಿ ಇಂಗು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಿನಷ್ಟು ಹಾಕಿದ್ದೀನಿ ಇಂಗಿನ ಪುಡಿ ಕರಿಬೇವು ಸ್ವಲ್ಪ ಖಾರದ ಪುಡಿ ಒಂದೂವರೆ ಸ್ಪೂನು ಈಗ ಇದನ್ನು ನೀರು ಹಾಕದೆ ಚೆನ್ನಾಗಿ ಈ ರೀತಿ ಕೈಯಲ್ಲೇ ಕ್ಯೂಚಬೇಕಾಗತ್ತೆ ಚೆನ್ನಾಗಿ ಒತ್ತಿ ಒತ್ತಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೀವೆಷ್ಟು ಚೆನ್ನಾಗಿ ಈ ರೀತಿ ಒತ್ತಿ ಮಿಕ್ಸ್ ಮಾಡ್ತೀರಾ ಪಕೋಡಾ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ನೀರು ಇಲ್ಲ ಇದೇ ಪಸೆಯಲ್ಲೇ ಪಕೋಡಾ ಮಾಡ್ತಾ ಇದ್ದೀನಿ ನೋಡಿ ನೀರಿನ ಪಸೆ ಪೂರ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಎರಡು ಸ್ಪೂನಿನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನಂತರ ನಾಲ್ಕು ಸ್ಪೂನಿನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕು ನೀರು ಹಾಕಿ ಕಲಿಸಿದ್ರೆ ಪಕೋಡಾ ಗರಿ ಗರಿಯಾಗಿ ಬರಲ್ಲ ಅರ್ಧ ಸ್ಪೂನಿನಷ್ಟು ಅರಸಿನ ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಈ ಪಸೆಯಲ್ಲೇ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಒತ್ತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ತುಂಬಾ ಜನ ಆನಿಯನ್ ಪಕೋಡಾ ತೋರಿಸಿ ಅದು ಹೋಟೆಲ್ ಸ್ಟೈಲ್ ನಲ್ಲಿ ಮಾಡುವಂತಹ ಆನಿಯನ್ ಪಕೋಡಾ ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಹೊಂದ್ಕೊಳ್ಬೇಕು ಹಿಟ್ಟದು ನೋಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸ್ವಲ್ಪ ನಾನು ನೀರು ಹಾಕಿಲ್ಲ ನೀರು ಹಾಕ್ಲೇಬಾರ್ದು ಈ ರೀತಿ ಚೆನ್ನಾಗಿ ಒತ್ತಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಬಿಸಿ ಎಣ್ಣೆ ಹಾಕಬೇಕು ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಬಿಸಿ ಎಣ್ಣೆ ಹಾಕಿದ ನಂತರ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಸುಡೋ ಸಾಧ್ಯತೆ ಇದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಎಣ್ಣೆ ಹಾಕಿರೋದ್ರಿಂದ ಪಕೋಡಾ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಹಿಟ್ಟು ರೆಡಿಯಾಗಿದೆ ಈಗ ಎಣ್ಣೆ ಬಿಸಿಗಿಟ್ಕೊಳ್ತೀನಿ ಅಷ್ಟರೊಳಗೆ ನನ್ನ ಹಳೆ ವಿಡಿಯೋಸ್ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ ಉಡುಪಿ ಮಾದರಿಯ ಆಗಲಕಾಯಿ ಬಿಸಿ ಪಲ್ಯ ಇದು ಇದು ತುಂಬ ಜನ ಇಷ್ಟಪಟ್ಟಿದ್ದಾರೆ ತುಂಬ ಜನ ಲೈಕ್ ಮಾಡಿದ್ದಾರೆ ಮತ್ತು ಶೇರ್ ಮಾಡಿದ್ದಾರೆ ಹಾಗೆ ಕಮೆಂಟು ಮಾಡಿದ್ದಾರೆ ನೋಡಿ ನಾವು ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಇರಿ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿದ ಎಲ್ಲರಿಗೂ ಧನ್ಯವಾದ ಈಗ ಪಕೋಡಾ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆಯಾ ನೋಡೋಣ ಸ್ವಲ್ಪ ಹಿಟ್ಟನ್ನು ಹಾಕಿದ್ದೇನೆ ನಾನು ಹಿಟ್ಟು ಮೇಲೆ ಬರ್ತಾ ಇದೆ ಪಕೋಡ ಮಾಡ್ಕೊಳ್ಳೋಣ ನಾನು ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಪಕೋಡ ಹಾಕ್ಕೊಳ್ಬೇಕು ಉಂಡೆ ಮಾಡಿ ಹಾಕ್ಕೊಳ್ಬೇಡಿ ಈ ರೀತಿ ಖಾಲಿ ಪಕೋಡಾನ ಬಿಟ್ಟರೆ ಸಾಕಾಗತ್ತೆ ಸ್ಟವ್ವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪಕೋಡ ಬಿಡುತ್ತೆ ಕಹಿ ಬರೋ ಸಾಧ್ಯತೆ ಇದೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಕಾಯ್ತಾ ಇದೆ ಪಕೋಡಾ ಈ ಹಿಟ್ಟಿಗೆ ನೀವು ಗರಂ ಮಸಾಲ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಚಾಟ್ ಮಸಾಲ ಬೇಕಾದರೂ ಹಾಕ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸೈಡ್ ಕಾದಿದೆ ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳ್ಬೇಕು ಈ ರೀತಿ ಎರಡು ಬದಿನೂ ಕಾಯಿಸ್ಕೊಳ್ಬೇಕಾಗುತ್ತೆ ನೋಡಿ ಪಕೋಡಾ ರೆಡಿ ಆಗಿದೆ ಚೆನ್ನಾಗಿ ಕಾದಿದೆ ಈಗ ನಾನು ತೆಗಿತೇನೆ ಇದನ್ನು ನೋಡ್ತಿರ್ಬೋದು ಫ್ರೆಂಡ್ಸ್ ಪಕೋಡಾ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಪಕೋಡಾ ಆನಿಯನ್ ಪಕೋಡ ಸಾಧಾರಣವಾಗಿ ಎಣ್ಣೆ ಹೇಳ್ಕೊಳ್ಳುತ್ತೆ ನೀವು ಈ ರೀತಿ ಮಾಡಿ ನೋಡಿ ಸ್ವಲ್ಪ ಎಣ್ಣೆ ಹೇಳ್ಕೊಳ್ಳಲ್ಲ ಇನ್ನೊಂದು ಸರಿ ಹಾಕ್ತೀನಿ ನೋಡಿ ಹಿಟ್ಟಿಗೆ ನೀರು ಹಾಕದೆ ಮಿಕ್ಸ್ ಮಾಡಿರೋದ್ರಿಂದ ಎಣ್ಣೆ ಜಾಸ್ತಿ ಹೇಳ್ಕೊಳ್ಳಲ್ಲ ಸೋಡಾ ಹಾಕದೇ ಗರಿಗರಿಯಾಗಿ ಬರುತ್ತೆ ಪಕೋಡ ಮಕ್ಕಳಿಗಂತೂ ರಜೆ ಶುರುವಾಗಿದೆ ದಿನಕ್ಕೊಂದು ಸ್ನ್ಯಾಕ್ಸ್ ಮಾಡಿ ಕೊಡಬೇಕಾಗತ್ತೆ ಈ ರೀತಿ ಆರೋಗ್ಯಕರವಾದ ಪಕೋಡಾ ಮನೆಯಲ್ಲೇ ಮಾಡಿಕೊಡಿ ಅವರು ತುಂಬ ಖುಷಿಯಾಗಿ ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್